Praja's weekend special episode page 3 and nanu nimma weekend host Mythri Kumar. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅನ್ನುವ ಮಾತನ್ನ ನೀವು ಕೇಳಿರ್ತೀರಾ. ಹೌದು, ಅದರಲ್ಲೂ ಬೆಂಗಳೂರಿನ ಕೆಲವು ಬೀದಿಗಳಂತೂ ಫುಡ್ ಸ್ಟ್ರೀಟ್ ಅಂತಾನೆ ಫೇಮಸ್. ನೀವು ಬೇರೆ ದೇಶದಲ್ಲಿರುವ ಒಂದಿಷ್ಟು ಜನನ ಅಥವಾ ಹೊರ ರಾಜ್ಯದಲ್ಲಿರೋರ್ನೇನಾದ್ರು ಕೇಳಿದ್ರೆ ಬೆಂಗಳೂರು ನಿಮ್ಗೆ ಯಾಕೆ ಇಷ್ಟ ಅಂತ ಅವರು ಮೊದಲು ಹೇಳೋದು ವೆದರು, ಎರಡನೇದು ಫುಡ್ ಅಂತ. ಎಸ್, ಬ್ಯಾಂಗ್ಳೂರ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಫುಡ್ ಆ್ಯಂಡ್ ಕುಸೀನ್ಸ್. ಇಲ್ಲಿ ಬರೀ ಕರ್ನಾಟಕದ ಫೇಮಸ್ ಮಾತ್ರ ಅಲ್ಲ, ವರ್ಲ್ಡ್ ಫೇಮಸ್ ಕುಸಿನ್ಸ್ನ ಸರ್ವ್ ಮಾಡ್ತಾರೆ. ಸೊ ಕೆಲವೊಂದಿಷ್ಟು ಮುಖ್ಯ ರೋಡ್ಗಳನ್ನ ಫುಡ್ ಸ್ಟ್ರೀಟ್ ಅಂತ ಕರೀತಾರೆ. ಅಂಥದ್ದೇ ಒಂದು ಸ್ಟ್ರೀಟಲ್ಲಿ ಇವತ್ತು ನಾನಂತಿದ್ದೀನಿ, ಅದೇ ಕೋರಮಂಗಲ ಫುಡ್ ಸ್ಟ್ರೀಟ್. ಇವತ್ತು ಈ ವೀಕೆಂಡ್ ನಾನು ನಿಮಗೆ ಕೋರಮಂಗಲ ಫುಡ್ ಸ್ಟ್ರೀಟಲ್ಲಿ ಯಾವ್ಯಾವ ಹೋಟೆಲ್ಗಳಿದೆ, ಅಲ್ಲಿ ಏನೇನು ಸರ್ವ್ ಮಾಡ್ತಾರೆ, ಯಾವ್ಯಾವ ಪಬ್ ಇದೆ, ಅದರಲ್ಲಿ ಯಾವ ಡಿ ಜೆ ಪ್ಲೇ ಮಾಡ್ತದೆ ಅನ್ನುವ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಿಮ್ಮ ವೀಕೆಂಡ್ಗೆ ನಾನು ಮತ್ತೊಂದಿಷ್ಟು ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫುಡ್ ಸ್ಟ್ರೀಟ್ ಅಂದ ತಕ್ಷಣ ನಿಮಗೆಲ್ಲ ಹಸಿವು ಸ್ವಲ್ಪ ಜಾಸ್ತಿ ಆಗಿರಬೇಕು. ನಾನು ಫುಡ್ ಸ್ಟ್ರೀಟಲ್ಲಿ ನನ್ನ ಜರ್ನಿನ ಶುರು ಮಾಡೋಕ್ಕೆ ಮೊದಲು ಎಂಪೈರ್ ಅನ್ನುವ ವೆರಿ ಫೇಮಸ್ ರೆಸ್ಟೋರೆಂಟ್ ಒಳಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಂಪೈರ್ ಇಸ್ ವೆರಿ ಫೇಮಸ್ ಫಾರ್ ನಾನ್ ವೆಜ್ ಕುಸಿನ್ಸ್ ಅಂತ. ಹಾಗೆ ಬೆಂಗಳೂರಲ್ಲಿ ಏನಾದ್ರು ಮಧ್ಯರಾತ್ರಿ ತನಕ ಊಟ ಸಿಕ್ಕುತ್ತೆ ಅಂದರೆ ಅದು ಎಂಪೈರಲ್ಲಿ ಮಾತ್ರ. ಸೊ ನಾನೀಗ ಅದೇ ಫೇಮಸ್ ಹೋಟೆಲ್ ಒಳಗೆ ಹೋಗಿ ಅಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಮಾತಾಡ್ತೀನಿ. ಯಾವ ಕಬಾಬ್ ಇಲ್ಲಿ ಫೇಮಸ್, ಯಾವ ಜ್ಯೂಸ್ ಇಲ್ಲಿ ಫೇಮಸ್, ಯಾವ ದೋಸೆ ಚಿಕನ್ನ ತಿನ್ನೋಕ್ಕೆ ಜನ ಎಲ್ಲಿಂದ ಬರ್ತಾರೆ, ಹಾಗೆ ಅದ್ರ ರೆಸಿಪಿ ಏನು, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಎಂಪೈರ್ ಹೋಟೆಲ್ ಒಳಗೆ. ನೋಡ್ತಾ ಇದ್ದಿರಲ್ಲ, ಇಲ್ಲಿ ಯಮ್ಮಿ ಯಮ್ಮಿಯಾಗಿ ಒಂದಿಷ್ಟು ಚಿಕನ್ ಐಟಮ್ಗಳನ್ನ ತಯಾರಿಸ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಸ್ಟೋರ್ ಮ್ಯಾನೇಜರ್ ನಿಂತಿದ್ದಾರೆ, ಅವ್ರ ಹತ್ರ ಒಂದಿಷ್ಟು ರೆಸಿಪಿ ಹಾಗೆ ಇಲ್ಲಿನ ಫೇಮಸ್ ಫುಡ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ವೆಲ್ಕಮ್ ಟು ದ ಶೋ. ಟೆಲ್ ಮಿ ಸಮಥಿಂಗ್ ಅಬೌಟ್ ಎಂಪೈರ್ ಬಗ್ಗೆ. ನಮ್ಮ ಜನಕ್ಕೆ ಎಲ್ರಿಗೂ ಗೊತ್ತಿರೋ ಅಂತದೆ ಫೇಮಸ್ ಬ್ರ್ಯಾಂಡ್, ಬಟ್ ವಿಚ್ ಇಸ್ ದಟ್ ವೆರಿ ಸ್ಪೆಷಲ್ ಫುಡ್ ಇಲ್ಲಿಂದು? ಡೆಫಿನೆಟ್ಲಿ ನಾನ್ ವೆಜಿಟೇರಿಯನ್ ಯಾವಾಗಲೂ ಎಂಪೈರ್ ಯಾವಾಗಲೂ ಇಷ್ಟಪಡ್ತಾರೆ. ಎಂಪೈರ್ ನಮ್ದು ಮೇನ್ ಬೆಂಚ್ ಮಾರ್ಕ್ ಐಟಮ್ಸ್ ಅಂತ ಹೇಳಿ. ಈಗ ರೀಸೆಂಟ್ಲಿ ನಮ್ದು ಅಲ್ಫಾಮ್ ಚಿಕನ್ ಇದೆ, ಗ್ರಿಲ್ ಚಿಕನ್ ಇದೆ, ಮಟನ್ ಕೀಮಾ ದೋಸಾ ಶವರ್ಮಾ ಆಲ್ರೆಡಿ, ಮತ್ತು ಎಸ್ಪೆಷಲಿ ಬಟರ್ ಚಿಕನ್ ಕಬಾಬ್, ಗೀ ರೈಸ್, ಕಾಯಿನ್ ಪರಾಟ, ಹೀಗೆ ತವಾಚಿಗೆ ರೀಸೆಂಟ್ಲಿ ಆಗಿ ಇಂಟ್ರೊಡ್ಯೂಸ್ ಮಾಡಿದ ತುಂಬ ಐಟಮ್ಸ್ ಇದೆ. ಡೆಫಿನೆಟ್ಲಿ ನಾನ್ ವೆಜಿಟೇರಿಯನ್ಗೆ ಎಂಪೈರಲ್ಲಿ ಯಾವುದು ಇಲ್ಲ ಅಂತ ಹೇಳುವಂತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಸ್ಟಮರ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲ ಐಟಮ್ಸ್ ಡೆಫಿನೆಟ್ಲಿ ಇಲ್ಲಿ ಅವೈಲಬಿಲಿಟಿ ಇದೆ. ಈಗ ನಿಮ್ಮ ಮುಂದೆ ಈಗ ಅಲ್ಫಾಮ್ ಚಿಕನ್ ಅಂತ ಇದು ಆಲ್ರೆಡಿ ಇದೆ. ಇದರಲ್ಲಿ ಮೇಯ್ನಾಗಿ ನಾವು ಕರ್ಡ್ ಮತ್ತು ಗಾರ್ಲಿಕ್ ಇದರಿಂದ ಮತ್ತು ಪೇಪರ್, ವೈಟ್ ಪೇಪರ್, ಬ್ಲ್ಯಾಕ್ ಪೇಪರ್ ಮಸಾಲದಲ್ಲಿ ರೆಸಿಪಿಯಲ್ಲಿ ಮಾಡ್ತಕ್ಕಂಥ ಅಲ್ಫಾಮ್ ಚಿಕನ್ ಇದೆ. ಮೇಯ್ನ್ ಅರೇಬಿಯನ್, ಬೇಸಿಕಲಿ ಫ್ರಮ್ ಅರೇಬಿಕ್ ಇದು. ಸ್ವಲ್ಪ ಸ್ಪೈಸಿ ತುಂಬ ಕಡಿಮೆ ಆಯಿತು, ಸ್ವಲ್ಪ ಚಾರ್ಕೋಲಲ್ಲಿ ಮಾಡುವಂಥದ್ದು ತುಂಬಾ ಜನಕ್ಕೆ ಇಷ್ಟ. ಇದು ನಾವು ಇದರೊಟ್ಟಿಗೆ ವೈಟ್ ಗಾರ್ಲಿಕ್ ಸಾಸ್ ಇದರೊಟ್ಟಿಗೆ ಸರ್ವ್ ಮಾಡ್ತೀವಿ. ಅದು ಮೋಸ್ಟ್ಲಿ ಆ ಪರಂಪರೆ, ಆ ಅಥೆಂಟಿಸಿಟಿ ಅಂದರೆ ಕೆಂಡದಲ್ಲಿ ಅಂದರೆ ಚಾರ್ಕೋಲಲ್ಲಿ ಮಾಡೋದಕ್ಕೆ ಈ ಫುಡ್ ಫೇಮಸ್ ಅಂತಾನ? ಹೌದು, ಕೆಂಡದಲ್ಲಿ ಮಾಡೋದು. ಓಕೆ ಸರ್. ಆಮೇಲೆ ದೋಸಾ ಚಿಕನ್ ವೆರಿ ಫೇಮಸ್, ಅಂದರೆ ದೋಸಾ ಪ್ಲಸ್ ಚಿಕನ್ ಅನ್ನ ಕಾನ್ಸೆಪ್ಟ್ನ ಎಂಪೈರ್ ಅನ್ಸುತ್ತೆ ಇಂಟ್ರೊಡ್ಯೂಸ್ ಮಾಡಿದ. ಹಾಗೆ ನಾನು ಕೇಳಿದ್ದೀನಿ ಒಂದಷ್ಟು ಎಲ್ಲೆಲ್ಲಿಂದನೋ ಬಂದು ದೋಸಾ ಚಿಕನ್ ತಿನ್ಬೇಕು, ದೋಸಾ ಚಿಕನ್ ತಿನ್ಬೇಕಂತ. ನಮ್ಮದೇ ಆದ ಒಂದು ಕಸ್ಟಮರ್ ಇದೆ, ದೋಸೆಗೆ ಅಂತಲೇ ಎಂತಲೂ ಜನರು ಬರ್ತಾರೆ. ಡೆಫಿನೆಟ್ಲಿ ಅವ್ರಿಗೊಂದು ಯಾವುದೇ ರೀತಿಯಲ್ಲಿ ಸಿಗದಾಗೆ ಆಗೋದಿಲ್ಲ. ಎನಿ ಟೈಮ್ ರಾತ್ರಿ ಲೇಟ್ ನೈಟ್ ಬಂದರೂ ಕೂಡ ದೋಸೆ ಚಿಕನ್ ಐಟಮ್ಸ್ ಎಂಪೈರ್ಲಿ ಸಿಗುತ್ತೆ. ಸ್ಪೆಷಲಿ ಮಟನ್ ಕೀಮಾ ದೋಸೆ, ಚಿಕನ್ ಕೀಮಾ ದೋಸೆ, ದೋಸೆ ಚಿಕನ್, ಇದರಲ್ಲಿ 2 ಟೈಪ್ ಗ್ರೇವಿನ ಸರ್ವ್ ಮಾಡ್ತೇವೆ. ಒಂದು ನಾನ್ ಸ್ಪೈಸಿ ಆಗಿ ಚಿಕನ್ ಸ್ಟೀವ್, ಅದರ ಒಟ್ಟಿಗೆ ಸ್ಪೈಸಿ ಚಿಕನ್ ಅಂತ ಹೇಳಿ 2 ಟೈಪ್ ಚಿಕನ್ ಸರ್ವ್ ಮಾಡ್ತೇವೆ ರೊಟ್ಟಿ. ಸರ್, ಆಮೇಲೆ ಒಂದು ಫೇಮಸ್ ಜ್ಯೂಸ್ ಇದೆ, ಅರೇಬಿಯನ್ ಗ್ರೇಪ್ ಜ್ಯೂಸ್, ಅದು ಪಲ್ ಜ್ಯೂಸ್ ಮೋಸ್ಟ್ಲಿ ಅದು ಎಂಪೈರಲ್ಲಿ ಬಿಟ್ಟರೆ ಅವರು ಎಲ್ಲೂ ಸಿಕ್ಕದೇ ಇಲ್ಲ ಅನ್ಸುತ್ತೆ, ನಾನು ಎಲ್ಲೂ ನೋಡಿಲ್ಲ ಅನ್ಸಿಕ್ಕದು. ಸೊ ಅದು ಎಂಪೈರ್ದನ ಕಾನ್ಸೆಪ್ಟ್, ಅದು ಆ ಥರ ಜ್ಯೂಸ್ ನಾವು ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ ಮೇಲೆ ಎಂಪೈರಲ್ಲಿ ಅದು ಕ್ವಾಲಿಟಿಯಾಗಿ ಒಳ್ಳೆ ಹೈಜಿನಾಗಿ ಕೊಡ್ತಾ ಇದ್ದೇವೆ. ಅರೇಬಿಯ ಪಲ್ಪಿ ಗ್ರೇಪ್ ಜ್ಯೂಸ್ ಅಂತೇಳಿ ತುಂಬ ಕಸ್ಟಮರ್ ಇಷ್ಟಪಡ್ತಾರೆ. ಟೇಸ್ಟ್ ಮಾಡ್ಬೋದಾ ನಾವು ಅರೇಬಿಯನ್? ಸಾರಿ ಫ್ರೆಂಡ್ಸ್, ನಾನು ತಿನ್ಬಿಟ್ಟು ಹೇಳಿರ್ತಿದ್ದೆ ಶೋರ್ಮಾ ಹೇಗಿದೆ, ಕಬಾಬ್ ಹೇಗಿದೆ ಅಂತ, ಬಟ್ ನಾನು ವೆಜಿಟೇರಿಯನ್ ಆದ ಕಾರಣ ಇಲ್ಲಿ ತಿಂತಾರೋ ಆಲ್ರೆಡಿ ಒಂದಷ್ಟು ಜನ ಒಂದಿಷ್ಟು ಫುಡ್ಗಳನ್ನ ತಿಂತಾರೆ. ಸೊ ಅವ್ರ ಹತ್ರನೇ ಕೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ, ಬಟ್ ನಿಮ್ಗೆ ಹೇಳೋದಕ್ಕೋಸ್ಕರ ನಾನೀಗ ಅರೇಬಿಯನ್ ಪಲ್ಪ್ ಜ್ಯೂಸ್ನ ಟೇಸ್ಟ್ ಮಾಡ್ತೇನೆ. ನೋಡ್ತಾ ಇದ್ದೀರಲ್ಲ, ಇದನ್ನೇ ಅರೇಬಿಯನ್ ಗ್ರೇಪ್ ಪಲ್ಪ್ ಜ್ಯೂಸ್ ಅಂತ ಕರೆಯೋದು. ಆ್ಯಕ್ಚುಲಿ ಗ್ರೇಪ್ಸ್ ಎಲ್ಲ ಒಳಗಡೆ ಹಾಗೆ ಇರುತ್ತೆ, ಹಾಗೆ ಅದರಿಂದ ಫ್ರೆಶ್ ಜ್ಯೂಸ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ನಿಮ್ಗೆ ಜ್ಯೂಸು ಸಿಕ್ಕುತ್ತೆ, ಹಾಗೆ ಗ್ರೇಪ್ಸು ಸಹ ದಿನಕ್ಕೆ ಸಿಕ್ಕುತ್ತೆ. ಸೊ ಇದು ಎಂಪೈರ್ನ ವೆರಿ ಫೇಮಸ್ ಡ್ರಿಂಕ್. ಸೊ ನಾ ಟೇಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಅದು ಹೇಗಿದೆ ಅಂತ ಹೇಳೋದಕ್ಕೆ. ಜ್ಯೂಸ್ ಜೊತೆ ಆಗಲೇ ಹೇಳ್ದಂಗೆ ಗ್ರೇಪ್ಸು ಸಿಕ್ಕುತ್ತೆ. ಸೊ ಫೈನ್ಲಿ ಬ್ಲೆಂಡೆಡ್ ಜ್ಯೂಸ್ ಮತ್ತು ಗ್ರೇಪ್ಸ್, ಐ ಆಮ್ ಲವಿಂಗ್ ಇಟ್. ಸೊ ನೀವು ಈ ಕಡೆ ನೆಕ್ಸ್ಟ್ ಟೈಮ್ ಬಂದಾಗ ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಬರೀ ವೆಜ್ ತಿಂತೀನಿ ಅನ್ನೋಲ್ಲ ಕಂಪ್ಲೇಂಟ್ ಇದ್ದವರು, ಅಟ್ಲೀಸ್ಟ್ ಇದನ್ನು ಟೇಸ್ಟ್ ಮಾಡೋಕ್ಕಾರು ಎಂಪೈರ್ಗೆ ಬರಲೇಬೇಕು.
ವೀಕ್ಷಕರೇ, ಇಲ್ಲಿ ಆಲ್ರೆಡಿ ಒಬ್ರು ಫೇಮಸ್ ಚಿಕನ್ ದೋಸೆನ ತಿಂತಿದ್ದಾರೆ. ಸೊ ನಾವು ಅವ್ರ ಹತ್ರ ಕ್ವಿಕ್ ಆಗಿ ಕೇಳ್ತೀನಿ ಹೇಗಿದೆ ಟೇಸ್ಟು ಅಂತ. ಸರ್ ನಮಸ್ಕಾರ. ಸರ್, ಚಿಕನ್ ದೋಸೆ ಟೇಸ್ಟ್ ಮಾಡ್ತಿದ್ದೀರಾ, ಹೇಗಿದೆ? ತುಂಬ ಚೆನ್ನಾಗಿದೆ. ರೆಗ್ಯುಲರ್ ವಾರದಲ್ಲಿ 2 ಸರ್ತಿ ಬರ್ತೀನಿ ಮೇಡಮ್. ತುಂಬ ಇಷ್ಟ ಮೇಡಮ್. ನೋಡಿದ್ರಲ್ಲ, ನಾನು ಅದಕ್ಕೆ ಹೇಳಿದ್ದು, ಇಲ್ಲಿನ ದೋಸೆ ಚಿಕನ್ ವೆರಿ ಫೇಮಸ್ ಅಂತ. ವಾರಕ್ಕೆ 2-3 ಸಲ ಬರ್ತಾರೆ. ಒಂದೇ ಕಸ್ಟಮರ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಸೊ ನಿಮಗೇನಾದ್ರು ದೋಸೆ ಚಿಕನ್ ತಿನ್ಬೇಕಂತಿದ್ರೆ ಬೇಗ ಕೋರಮಂಗಲ ಎಂಪೈರ್ಗೆ ಬರ್ಬೋದು. ಮೆನು ಕಾರ್ಡ್ ನೋಡ್ತಿದ್ರಲ್ವಾ, ತಲೆ ಸುತ್ತತ್ತೆ. ಮೋರ್ ದನ್ 50 ಡಿಶಸ್ನ ಸರ್ವ್ ಮಾಡ್ತಾರೆ, ಅದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎರಡನ್ನು ಸೇರಿಸಿ. ಓ ಮೈ ಗಾಡ್, ಜನಕ್ಕೆ ಮೋಸ್ಟ್ಲಿ ಮೆನು ಕಾರ್ಡ್ ನೋಡ್ತಾನೆ ಒಂದ್ಸತಿ, ಓ ಅನ್ಸುತ್ತೆ ವಾವ್, ಇಟ್ಸ್ ಮೈಂಡ್ ಬ್ಲೋಯಿಂಗ್. ಒಂದೊಂದು ಬಾಯಲ್ಲಿ ನೀರು ತರಿಸ್ತಾರೆ. ಸೊ ನಾವು ಒಳಗೆ ಹೋಗಿ ಏನು ಸರ್ವ್ ಮಾಡ್ತಿದ್ದಾರೆ ಅಂತ ಕ್ವಿಕ್ಕಾಗಿ ನೋಡ್ತೀನಿ. ಬಿರಿಯಾನೀಸ್ ಹಾಗೆ ಒಂದಿಷ್ಟು ಫಾಸ್ಟ್ ಫುಡ್ನ ಟೇಸ್ಟ್ ಮಾಡಾದ್ಮೇಲೆ ನಾನು ವೆರಿ ಫೇಮಸ್ ಚೈನೀಸ್ ಹೋಟೆಲ್ ಮುಂದೆ ನಿಂತಿದ್ದೀನಿ. ಚೈನೀಸ್ ಅಂದ ತಕ್ಷಣ ಎಲ್ರಿಗೂ ನೂಡಲ್ಸ್, ಫ್ರೈಡ್ ರೈಸ್ನ ನೆನಪಿಸ್ಕೊಂಡು ಬಾಯಲ್ಲಿ ನೀರು ಬರೋದು ಖಂಡಿತ. ಸೊ ವೆರಿ ಫೇಮಸ್ ಆ ಚುಂಗ್ವಾ ರೆಸ್ಟೋರೆಂಟ್ ಒಳಗೆ ನಾನು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದೇನು ಅಂತ ಹೇಳಿದ್ರೆ, ಇಡೀ ಕೋರಮಂಗಲ ಫುಡ್ ಸ್ಟ್ರೀಟಲ್ಲಿ ಮೊದಲು ಶುರುವಾದಂಥ ರೆಸ್ಟೋರೆಂಟು ಚುಂಗ್ವಾ. ಇಲ್ಲಿ ಚೈನೀಸ್ ಫುಡ್ನ ಅದೇ ಅಥೆಂಟಿಸಿಟಿಯಿಂದ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ಹೋಗಿ ಒಂದಿಷ್ಟು ನೂಡಲ್ಸು, ಒಂದಿಷ್ಟು ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ತೀನಿ. ಇಷ್ಟೆಲ್ಲ ತಿಂದರೆ ನನಗೆ ಇನ್ನೂ ಹಸಿವಾಗ್ತದೆ. ಸೊ ಐ ಆಮ್ ವೆರಿ ಹಂಗ್ರಿ. ಸೊ ನಾವು ಒಳಗೆ ಹೋಗಿ ಬೇಗ ಬೇಗ ಒಂದಿಷ್ಟು ಚೈನೀಸ್ನ ಟೇಸ್ಟ್ ಮಾಡ್ತೀನಿ. ಸೊ ಇಲ್ಲಿನ ಬ್ರ್ಯಾಂಡ್ ಸ್ಪೆಷಾಲಿಟಿ ಬಗ್ಗೆ ಮಾತಾಡ್ತಾ ಇದೆ. ಚಿಕನಲ್ಲಿ, ನಾನ್ ವೆಜಲ್ಲಿ ಆ್ಯಕ್ಚುಲಿ ತುಂಬ ಡಿಶಸ್ ಇದೆ, ಎಲ್ಲ ಚೈನೀಸ್ ಫ್ಲೇವರ್ ಇದೆ. ಸೊ ನಿಮಗೆ ಗೊತ್ತಲ್ಲ, ಚೈನೀಸ್ ಮಂಚೂರಿಯನ್, ಚೈನೀಸ್ ಸೂಪ್, ಚೈನೀಸ್ ನೂಡಲ್ಸ್, ಚೈನೀಸ್ ಫ್ರೈಡ್ ರೈಸ್. ಸೊ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿ ಕಾಣ್ತಾ ಇದೆ. ಆಲ್ರೆಡಿ ಮೆನ್ಯೂನಲ್ಲಿ ಪಿಕ್ಚರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಆಲ್ರೆಡಿ ಒಂದು ದರ್ಶನ ತಿಂತಾ ಇದ್ದಾರೆ. ಸೊ ಅವ್ರ ಹತ್ರ ಕ್ವಿಕ್ಕಾಗಿ ಮಾತಾಡೋಣ, ಹೇಗಿದೆ ಇಲ್ಲಿನ ಊಟ ಅಂತ. ಸೊ ಆಲ್ರೆಡಿ ಒಂದಷ್ಟು ಜನ ಊಟ ಮಾಡ್ತಾರೆ, ಅವ್ರ ಹತ್ರ ಕ್ವಿಕ್ಕಾಗಿ ಕೇಳೋಣ. ಹಾಗೆ ಇಲ್ಲೊಬ್ರು ಜೆಂಟಲ್ಮೆನ್ದು ಹ್ಯಾಪಿ ಬರ್ತ್ಡೇ ಸಹ ಸೆಲೆಬ್ರೇಷನ್ ಸಹ ನಡೀತದೆ. ಸೊ ವಿಲ್ ವಿಶಿಮ್, ಸರ್ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಚುಂಗ್ವಾಲ್ ಊಟ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಹತ್ರನೇ ಕೇಳ್ಬಿಡ್ತೀವಿ ಡೈರೆಕ್ಟಾಗಿ, ಏನಿಲ್ಲ ನಾವು ಫೇವ್ರೇಟ್ ಡಿಶ್ ನಿಮ್ಮದು? ಮೇಡಮ್, ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಚುಂಗ್ವಾಗ್ ಬರ್ತಾ ಇದ್ದೀನಿ. ನನಗೂ ಇಬ್ಬರು ಮಕ್ಕಳಾಗಿದ್ದಾರೆ ಇವಾಗ. ವಾಟ್ ಐ ವುಡ್ ಲೈಕ್ ಟು ಸೇ ಅಬೌಟ್ ಚುಂಗ್ವಾ ಇಸ್ ಯು ಗೆಟ್ ಅಥೆಂಟಿಕ್ ಚೈನೀಸ್ ಫುಡ್ ವಿತ್ ಅನ್ ಇಂಡಿಯನ್ ಟೇಸ್ಟ್ ಟು ಇಟ್. ಓಕೆ, ಸೊ ನಿಮ್ಮ ಜನರೇಷನ್ ಆಯ್ತು, ಇವಾಗ ನಿಮ್ಮ ಮಕ್ಕಳ ಜನರೇಷನ್ ಜನರೇಷನ್ ಅವರು ಫ್ಯಾನ್ಸ್, ದೇ ಆರ್ ಆಲ್ಸೋ ಫ್ಯಾನ್ಸ್ ಆಫ್ ನೂಡಲ್ಸ್, ಪ್ರಾನ್ ಫ್ರೈಡ್ ರೈಸ್, ಯು ನೋ, ಥಾಯ್ ನೂಡಲ್ಸ್. ಯು ಲೈಕ್ ನೂಡಲ್ಸ್? ಯೆಸ್. ಸೇ ಯೆಸ್. ಯೆಸ್. ನಿಮಗೆ ಇಷ್ಟನಾ? ಏನು ಇಷ್ಟ ನಿಮಗೆ? ವಾಟ್ ಯು ಲೈಕ್? ನೂಡಲ್ಸ್, ಫ್ರೈಡ್ ರೈಸ್. ವಾವ್. ಸೊ ಆಮೇಲೆ ಯಾವ್ದು ಇಲ್ಲಿ ನಿಮ್ಮ ಫೇವ್ರೇಟ್ ಡಿಶ್, ಒನ್ ಡಿಶ್? ನನ್ನ ಫೇವ್ರೇಟ್ ಬಂದು ಇಲ್ಲಿ ಚಿಲ್ಲಿ ಚಿಕನ್ ಬೋನ್ಲೆಸ್ ವಿತ್ ಗ್ರೇವಿ. ಓ, ಚಿಲ್ಲಿ ಚಿಕನ್ ವಿತ್ ಬೋನ್ಲೆಸ್. ಸರ್ ನಿಮಗೆ? ನಾನು ಆ್ಯಕ್ಚುಲಿ ಪ್ರಾನ್ ಫ್ರೈಡ್ ರೈಸ್ ತುಂಬ ಲೈಕ್ ಮಾಡ್ತೀನಿ. ಆಮೇಲೆ ಚಿಲ್ಲಿ ಚಿಕನ್ ವಿತ್ ಗ್ರೇವಿ, ಆ್ಯಂಡ್ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಗೋಲ್ಡನ್ ಪ್ರಾನ್ಸ್. ಓಕೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತಿಂದು ನೋಡಿದ್ರೇ ಅದು ಟೇಸ್ಟ್ ಹೇಳೋಕ್ಕಾಗಲ್ಲ. ನಾನು ತುಂಬ ವರ್ಷದಿಂದ ಬರ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಬಂದ್ರೂ ಇಲ್ಲೇ ಊಟ ಮಾಡೋದು. ವೆರಿ ಕಾಮನ್ಲಿ ಐ ಆಮ್ ವೆರಿ ಗುಡ್ ಲೈಕರ್ ಆಫ್ ದಿಸ್ ಹೋಟೆಲ್ ಚುಂಗ್ವಾ. ಸರ್, ನಾವಿವತ್ತು ಆ್ಯಕ್ಚುಲಿ ನಮ್ಮ ಎಪಿಸೋಡ್ ಸ್ಪೆಷಾಲಿಟಿ ಏನಂದರೆ ಕೋರಮಂಗಲ ಫುಡ್ ಸ್ಟ್ರೀಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಬಂದರೆ ಖಾಲಿ ಹೋಟೆಲ್ ಹೋಗಂಗೆ ಇಲ್ಲ, ಏನೋ ಸಿಕ್ಕಿಲ್ಲ ಅಂತ. ಎಂಪೈರ್ ಇರ್ಬೋದು, ಮೇಘನಾಸ್ ಇರ್ಬೋದು, ಅಥವಾ ಚುಂಗ್ವಾನೇ ಇರ್ಬೋದು. ಸೊ ಯು ಹ್ಯಾವ್ ಎಲ್ಲ ಥರ ಡಿಶಸ್ ಇದೆ, ಎಲ್ಲ ಥರದ ವೆರೈಟಿ, ಆಂಧ್ರ ಸ್ಪೆಷಲಿಂದ ಹಿಡಿದು ಕರ್ನಾಟಕ ಸ್ಪೆಷಲ್, ಚೈನೀಸ್. ಸೊ ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಕೋರಮಂಗಲಕ್ಕೆ? ಕೋರಮಂಗಲಕ್ಕೆ ರೆಗ್ಯುಲರ್ ಆಗಿ ಬರ್ತೀವಿ. ಇಟ್ಸ್ ಕಾಲ್ಡ್ ಇಸ್ ದ ಈಟಿಂಗ್ ಹಬ್ ಆಫ್ ಬ್ಯಾಂಗ್ಳೂರ್. ಕರೆಕ್ಟ್, ಈಟಿಂಗ್ ಹಬ್ ಆಫ್ ಬ್ಯಾಂಗ್ಳೂರ್.
So you know, it depends on, you know, the mood that we are in. Today we want Chinese, we have Chinese. Correct. You want, so Koramangala food set disappoint madala ninge? Definitely not. Yen bekaru sigutha? Yen bekaru sigutha? Correct. And lot of ice cream shops also. Correct. I mean, right from pub goers till, you know, ice cream to ella correct. Adu henge the hygiene tissue nadya alli? They maintain good quality. They maintain everywhere, they maintain good quality. Here it is impeccable. Correct. So nodudla illi ಆಲ್ರೆಡಿ ಊಟ ಮಾಡ್ತಿರೋರು ಅಭಿಪ್ರಾಯ ಅದು. ಸೊ ನೆಕ್ಸ್ಟ್ ಟೈಮು ನೀವು ಈ ಕಡೆ ಬಂದಾಗ ಚೋಂಬಾಗೆ ಬರೋದು ಮರಿಬರಿ. ಎಂಪೈರ್ ಇನ್ ದ ಸೀದ ನಾನೀಗ ಇನ್ನೊಂದು ವೆರಿ ಫೇಮಸ್ ಆಂಧ್ರ ಹೋಟೆಲ್ ಮುಂದೆ ನಿಂತಿದ್ದೀನಿ. ಮೇಘನಾ ಫುಡ್ಸ್ ಹೆಸರು ಯಾರು ಕೇಳಿರಲ್ಲ ಹೇಳಿ, ಬಿರಿಯಾನಿ ಪ್ರಿಯರ್ಗೆಲ್ಲ ಇದು ಹಾಟ್ ಸ್ಪಾಟ್, ಹಾಟ್ ಫೇವ್ರೆಟ್ ಸ್ಪಾಟ್. ಎಸ್ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮೇಘನಾ ಬಿರಿಯಾನಿ ಒಳಗೆ ಹೋಗಿ ಅಲ್ಲಿ ಯಾವ್ಯಾವ ಬಿರಿಯಾನಿನ ಇವತ್ತು ಸರ್ವ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ತೀನಿ. ಸೊ ಮೇಘನಾ ಬಿರಿಯಾನಿ ಒಳಗೆ ಹೋಗಿ ನಿಮಗೋಸ್ಕರ ಒಂದಿಷ್ಟು ಡೀಟೇಲ್ಸ್ನ ತೆಗೆದು, ಸೊ ನೀವ್ಯಾಕೆ ನೆಕ್ಸ್ಟ್ ಟೈಮ್ ಮೇಘನಾ ಬಿರಿಯಾನಿಗೆ ಬರಬೇಕು ಅನ್ನೋದು ನಾನು ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಮೇಘನಾ ಬಿರಿಯಾನಿ ಒಳಗೆ ಆಂಬಿಯನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇಲ್ಲಿ ಆಲ್ರೆಡಿ ಸ್ಟೋರ್ ಮ್ಯಾನೇಜರ್ ಇದ್ದಾರೆ, ಅವ್ರ ಹತ್ರನೇ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋಣ. ಸೊ ವೆಲ್ಕಮ್ ಟು ದ ಶೋ. So tell us something about Meghna foods, because Meghna biryani is sakat famous. It's a biryani like Meghna biryani, boneless chicken biryani was very good, ma'am. It's a fast moving, it's good quality and good taste. In Bangalore some customer are happy with the food. It's Meghna biryani, Meghna foods like Meghna biryani. Yeah, Andhra flavor ide, yakandre Andhra foods. It's like Guntur chili and some Kakinada specials. Yeah, it's a spicy food, yeah, correct. Okay. Done. So now hogi bega onishta try marana, I already tintiror hatra kelthini hegide spicy Andhra famous Meghna biryani. ಇಲ್ಲೊಂದಷ್ಟು ಜನ ಬಿರಿಯಾನಿನ ಫುಲ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರೆ. ಸೊ ಅವ್ರ ಹತ್ರನೇ ಕೇಳ್ತೀನಿ ಈಗ ನಾ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತ. ಹಲೋ, ಸೊ ಹೌ ವಾಸ್ ಬಿರಿಯಾನಿ ಬಿಫೋರ್ ಐ ಟಾಕ್ ಎನಿಥಿಂಗ್? ಫ್ರಾಂಕ್ಲಿ ಸ್ಪೀಕಿಂಗ್ ಅಬೌಟ್ ದ ಮೇಘ್ನಾಸ್ ಬಿರಿಯಾನಿ, ಐ ಆಮ್ ಎ ರೆಗ್ಯುಲರ್ ಕಸ್ಟಮರ್ ಆಫ್ ಮೇಘ್ನಾಸ್. ಓಕೆ. ಆ್ಯಂಡ್ ದ ಬಿರಿಯಾನಿ ಕ್ವಾಲಿಟಿ ಇಸ್ ಟು ಗುಡ್. ದ ಬೆಸ್ಟ್ ಪಾರ್ಟ್ ಇಸ್ ದಿಸ್ ಚಿಕನ್ ಬಿರಿಯಾನಿ. ಬಟ್ ಟುಡೇ ಇಸ್ ಟ್ಯೂಸ್ಡೇ, I am having the veg biryani with my colleagues. Okay. And these guys are in the best hangout place in the Koramangala. There is I think very famous boneless chicken biryani. Yeah, they have the speciality, but okay. For the chicken lovers we can have the with bone and boneless, whatever you want. Okay. So Meghna Andhra spices too good, that's spices are also good, but the quality is too good. Okay. They whatever you say is, the taste is good, it's edible and everything is good. ಇದೇನ್ರಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು, ಇವಾಗ ಮೇಘನಾ ಬಿರಿಯಾನಿನಲ್ಲಿ ಏನೋ ಪ್ಲೇಟ್ ಇಟ್ಕೊಂಡು ಕೂತಿದ್ದೀನಿ ಅಂತ ಶಾಕ್ ಆದ್ರೆ, ಇಲ್ಲಿ ವೆಜ್ನು ಬ್ಯೂಟಿಫುಲ್ ಆಗಿ ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ನನಗೂ ಸಖತ್ ಇಷ್ಟ ಆಗಲಿನ ಬಿರಿಯಾನಿ. ಸೊ ನಾನು ಇಲ್ಲಿ ನಾವು ವೆಜ್ ಬಿರಿಯಾನಿನ ಟೇಸ್ಟ್ ಮಾಡ್ತೀನಿ. ಒಂದಿಷ್ಟು ಚಿಕನ್ ಐಟಮ್ಸ್ನ ನಿಮಗೆ ತೋರಿಸ್ದಂಗೆ ನಾನು ಸ್ವಲ್ಪ ವೆಜ್ನ ಟೇಸ್ಟ್ ಮಾಡಿ ಆಲ್ ವೆಜ್ ಲವರ್ಸ್ ಯಾಕೆ ಮೇಘನಾ ಬಿರಿಯಾನಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ವೆಜ್ ಬಿರಿಯಾನಿನ ಎಷ್ಟು ಯಮ್ ಆಗಿದೆ ಅಂದರೆ, ಇನ್ನು ಇಲ್ಲಿನ ಬೋನ್ಲೆಸ್ ಚಿಕನ್ ಬಿರಿಯಾನಿ ಇನ್ನೆಷ್ಟು ಸೂಪರ್ ಆಗಿರ್ಬೋದು ನೀವೇ ಅನ್ಮಾಜಿನ್ ಮಾಡ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಬರೀ ವೆಜಿಟೇಬಲ್ಸ್ ಇದೆ, ಏನೋ ಸಪ್ಪೆ ತಿಂತಾಯಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ವೆರಿ ಬ್ಯೂಟಿಫುಲ್ಲಾಗಿ ಮಸಾಲ ಎಲ್ಲ ಕರೆಕ್ಟ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ, ತುಂಬ ಯಮ್ಮಿ ಆಗಿದೆ. ಜೊತೆಗೆ ಒಂದಿಷ್ಟು ಗ್ರೇವಿನೂ ಇದೆ. ಆಂಧ್ರ ಸ್ಪೈಸಲ್ಲಿ ಏನೋ ಮ್ಯಾಜಿಕ್ ಇದೆ ಅನಿಸುತ್ತೆ. ಆಗಲೇ ನಮಗೆ ಇಲ್ಲಿನ ಮ್ಯಾನೇಜರ್ ಅವ್ರು ಹೇಳ್ತಾ ಇದ್ರು ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಮೋಸ್ಟ್ಲಿ ಅದೇ ಇರ್ಬೋದು, ನನಗೆ ಆ ಮೆಣಸಿನ್ಕಾಯ್ದೆಲ್ಲ ಫ್ಲೇವರ್ಸ್ ಬಾಯಿ ನೀಟಾಗಿ ಸಿಗ್ತದೆ, ಒಂದೊಂದು ಸ್ಪೈಸನ್ನು ಐ ಕ್ಯಾನ್ ಟೇಸ್ಟ್ ಇಟ್. ಸೊ ಐ ಥಿಂಕ್ ಎಲ್ಲ ಫ್ರೆಶ್ ಸ್ಪೈಸ್ನ ಯೂಸ್ ಮಾಡಿ ಇಷ್ಟು ಯಮ್ಮಿ ಆಗಿರೋ ಬಿರಿಯಾನಿನ ತಯಾರಿಸಿದ್ದಾರೆ ಅನಿಸುತ್ತೆ. ನಂಗೆ ಈಗ ಗೊತ್ತಾಯ್ತು ಯಾಕೆಲ್ಲ ನನ್ನ ಫ್ರೆಂಡ್ಸು ಮೇಘನಾಗ ಹೋಗೋಣ ಬಿರಿಯಾನಿ ತಿನ್ನೋಕ್ಕೆ ಅಂತ ಹೇಳ್ತಾ ಇದ್ರು ಅಂತ. ಸೊ ನೀವು ಈ ಕಡೆ ಬಂದರೆ ಮೇಘನಾ ಬಿರಿಯಾನಿ ಒಳಗೆ ಬಂದು ಬಿರಿಯಾನಿ ಟೇಸ್ಟ್ ಮಾಡೋಣ ಮರಿಬರಿ. ಎಸ್, ಹಾಗೆ ಇಲ್ಲಿ ಇನ್ನೊಂದು ನನ್ನ ಪ್ಲೇಟ್ ಎದುರುಗಡೆ ನೋಡಿದ್ರೆ ಬೋನ್ಲೆಸ್ ಚಿಕನ್ ಬಿರಿಯಾನಿನ ಸರ್ವ್ ಮಾಡಿದ್ದಾರೆ. ಇದು ಇಲ್ಲಿನ ವೆರಿ ಫಾಸ್ಟ್ ಮೂವಿಂಗ್, ವೆರಿ ಫೇಮಸ್ ಅಂತೆ. ಮೋನ್ ಎಲ್ಲ ಇದ್ದು ಇವಾಗ ಸೀಡ್ಲೆಸ್ ದ್ರಾಕ್ಷಿ ಥರ ಬೋನ್ಲೆಸ್ ಚಿಕನ್ ಮಾಡಿಬಿಟ್ಟಿದೆ. ಸೊ ನಾನೀಗ ಬಿರಿಯಾನಿನ ಎಂಜಾಯ್ ಮಾಡ್ತೀನಿ. ನೀವು ಬೇಗ ಹೋಗಿ ನೆಕ್ಸ್ಟ್ ಟೈಮ್ ನೀವು ಇಲ್ಲಿಗೆ ಬರಬೇಕು ಅಂತಂದರೆ ಮೇಘನಾ ಬಿರಿಯಾನಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿ. ಎಂಪೈರ್ ಮತ್ತು ಮೇಘನಾನಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿ ಗ್ರೇಪ್ ಜ್ಯೂಸ್ ಕುಡಿದಾದ್ಮೇಲೆ ನಾನೀಗ ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ ಒಳಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಾಸ್ಟ್ ಫುಡ್ ಯಾರಿಗಿಷ್ಟ ಇಲ್ಲ ಹೇಳಿ,
ಬಿಸಿ ಬಿಸಿಯಾದ ಪಿಜ್ಜಾ, ಪಾಸ್ತಾ, ಬರ್ಗರ್ ಎಲ್ಲರೂ ಬಾಯಲ್ಲೂ ನೀರು ತರಿಸುತ್ತೆ, ಎಸ್ಪೆಷಲಿ ಮಕ್ಕಳ ಬಾಯಲ್ಲಿ. ಸೊ ಇದೇ ಈ ಥರದ ಹತ್ತು ಹಲವಾರು ಸ್ಟೋರ್ಗಳು, ಹತ್ತು ಹಲವಾರು ಹೋಟೆಲ್ಸ್ಗಳು ಈ ರೋಡಲ್ಲಿದೆ. ನಾನೀಗ ಕ್ಯಾಲಿಫೋರ್ನಿಯಾ ಬುರಿಟೋ ಒಳಗೆ ಹೋಗ್ತಾ ಇದ್ದೀನಿ ಮೆಕ್ಸಿಕನ್ ಫುಡ್ನ ಟೇಸ್ಟ್ ಮಾಡೋಕ್ಕೆ. ಮೆಕ್ಸಿಕನ್ ಫುಡ್ ಗಮ ಗಮ ಅಂತ ಇದೆ. ಸೊ ಬೇಗ ಹೋಗಿ ಸ್ಟೋರ್ ಮ್ಯಾನೇಜರ್ ಹತ್ರ ಕೇಳೋಣ ಇಲ್ಲಿನ ಫುಡ್ ಸ್ಪೆಷಾಲಿಟಿ ಬಗ್ಗೆ, ಹಾಗೆ ಒಂದೆರಡು ಡಿಶ್ನ ಟೇಸ್ಟ್ ಸಹ ಮಾಡೋಣ. ಸೊ ಮೆಕ್ಸಿಕನ್ ಕುಸಿನ್ಗೆ ಫೇಮಸ್ ಆಗಿರುವ ಕ್ಯಾಲಿಫೋರ್ನಿಯಾ ಬುರಿಟೋ ಒಳಗೆ ನಾನು ನಿಂತಿದ್ದೀನಿ. ಸೊ ಮ್ಯಾನೇಜರ್ ಹತ್ರನೇ ಕೇಳೋಣ ಇಲ್ಲಿನ ಫುಡ್ ಸ್ಪೆಷಾಲಿಟಿ ಬಗ್ಗೆ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಟೆಲ್ ಅಸ್ ಅಬೌಟ್ ಯುವರ್ ಬ್ರ್ಯಾಂಡ್, ಯು ವಾಂಟ್ ಟು ನೋ ಅಬೌಟ್ ಕ್ಯಾಲಿಫೋರ್ನಿಯಾ ಬುರಿಟೋ, ವಾಟ್ ಇಸ್ ಇಟ್ ಫೇಮಸ್ ಫಾರ್? Like, we're known for our burritos and rice balls. Correct. Like, we call our burritos as a magic, which is like a fresh tortilla stuffed with a choice of filling. Correct. And toppings. Nice, because see, the generation is so, today they want to eat fast food. They don't have time, everything they want it like quick. So you get such customers here like who are very corporate, who don't have time, just walk in. So is that the customer crowds you get? Yeah, that's how we work. Like, we serve customers in a minute. Okay. So that's our standard service time. In a minute? Yeah, in a minute. Oh wow. Thank you so much for talking to us. ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಈ ರೆಸ್ಟೋರೆಂಟ್ ಒಳಗೆ, ಮೇಕ್ ಯುವರ್ ಓನ್ ಮೀಲ್ ಅಂತ. ಸೊ ಇಲ್ಲೇನಂತ ಹೇಳಿದ್ರೆ, ನಿಮಗೆ ರೈಸ್ ಬೇಕಾ ಅಥವಾ ಸ್ಮ್ಯಾಶ್ ಪೊಟ್ಯಾಟೋಸ್ ಬೇಕಾ ಅಥವಾ ನಿಮಗೆ ನ್ಯಾಚೋಸ್ ಬೇಕಾ ಅಂತ ನಿಮ್ಮ ಬೇಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಅದಕ್ಕೆ ಪನೀರ್ ಬೇಕಾ, ಚಿಕನ್ ಬೇಕಾ, ನಿಮ್ಮ ಟಾಪಿಂಗ್ಸ್ ಏನು, ನಿಮಗೆ ಆನಿಯನ್ಸ್ ಬೇಕಾ, ಪನೀರ್ ಬೇಕಾ ಅಥವಾ ಸಮ್ ವೆಜಿಟೇಬಲ್ಸ್ ಬೇಕಾ, ಎಲ್ಲದನ್ನು ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ ರೆಡಿ ಮಾಡಿ ಒಂದು ನಿಮಿಷದಲ್ಲಿ ಸರ್ವ್ ಮಾಡ್ತಾರೆ. ಅದೇ ಈ ರೆಸ್ಟೋರೆಂಟ್ನ ಸ್ಪೆಷಾಲಿಟಿ. ಸೊ ನೀವೇನಾದ್ರು ಫಾಸ್ಟ್ ಫುಡ್ ತಿಂದು ಕ್ವಿಕ್ಕಾಗಿ ಹೆಲ್ದಿ ಊಟ ಮಾಡಬೇಕು ಅಂದರೆ ಬರಿಟೋಗೆ ಆಗಬಹುದು, ಎಸ್ಪೆಷಲಿ ಕ್ಯಾಲಿಫೋರ್ನಿಯಾ ಬರಿಟಾ ಕೋರಮಂಗಲ ಫುಡ್ ಸ್ಟ್ರೀಟಲ್ಲಿ ವೆರಿ ಫೇಮಸ್. ನೋಡಿದ್ರಲ್ಲ ಎಷ್ಟು ಹೆಲ್ದಿ ಆಗಿರೋ ಫುಡ್ನ ಸರ್ವ್ ಮಾಡಿದ್ದಾರೆ. ರೈಸ್ ಇದೆ, ರಾಜ್ಮಾ ಇದೆ, ವೆಜಿಟೇಬಲ್ಸ್ ಇದೆ, ಪನ್ನೀರ್ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್ ಫುಡ್. ಹಾಗೆ ನೋಡಿದ್ರೆ ಒಂದು ನಿಮಿಷದಲ್ಲಿ ರೆಡಿ ಆಗೋಯಿತು. ಸೊ ಬೇಕಂದ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ಸಾಸಸ್ಸು ಹಾಕ್ಕೊಬೋದು, ನಮಗೇನಿಷ್ಟನೋ. ನನಗೆ ಸ್ಪೈಸಿ ಇಷ್ಟ, ಸೊ ಟಾಸ್ಕೋನ ಪೆಪರ್ ಸಾಸ್. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ದೇರ್ ಆರ್ ಪೀಸಸ್ ಆಫ್ ಪನ್ನೀರ್, ವೆರಿ ಗುಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತೆ, ಸೊ ಕ್ಯಾಲ್ಶಿಯಂ ಸಿಕ್ಕುತ್ತೆ. ದೇರ್ ಆರ್ ರಾ ವೆಜಿಟೇಬಲ್ಸ್, which is again good for health. There are some rajmas which are rich in proteins. Hage rice ide, so carbohydrate. It's healthy, it's tasty, it's yummy, and fast food. So neevu next time Koramangala food street kade bandaga California burrito age baranna mari badi. ಆಂಬಿಯನ್ಸ್ ಸಹ ವೆರಿ ಬ್ಯೂಟಿಫುಲ್ ಆಗಿದೆ, ಗುಡ್ ಮ್ಯೂಸಿಕ್, ಗುಡ್ ಕ್ರೌಡ್, ವೆರಿ ಪಾಶ್ ಇಂಟೀರಿಯರ್ಸ್, ಪ್ಲೆಸೆಂಟ್ ಎನ್ವಿರಾನ್ಮೆಂಟ್. ಸೊ ನಿಮ್ಗೆ ಏನಾದರೂ ಸ್ಟೈಲಿಶ್ ಆಗಿ ಊಟ ಮಾಡಬೇಕು ಅಂದರೆ ಇಲ್ಲಿ ಬರ್ಬೋದು. ತಿಂದಿದ್ದಲ್ದಲ್ಲೇ ಪಾರ್ಸಲು ತೊಗೊಂಡೋಗ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೇಲೂ ಎಲ್ರಿಗೂ ಇಷ್ಟ ಆಗೋದು. ಬರೀ ಹೋಟೆಲ್ ಊಟಕ್ಕೆ ಮಾತ್ರ ಅಲ್ಲ, ಕೋರಮಂಗಲ ಫುಡ್ ಸ್ಟ್ರೀಟ್ ಬೀದಿನಲ್ಲಿ ಮಾರುವ ಒಂದಿಷ್ಟು ಫೇಮಸ್ ಹೈಜಿನ್ ತಿಂಡಿಗಳಿಗೂ ಸಹ ಫೇಮಸ್. ಸೊ ನನಗಂತದ್ದೇ ಒಂದು ಜಸ್ಟ್ ಶೌರ್ಮಾ ಅನ್ನುವ ಮಿನಿ ರೆಸ್ಟೋರೆಂಟ್ ಮುಂದೆ ಏನಂತಿದ್ದೀನಿ. ಆ್ಯಕ್ಚುಲಿ ರೆಸ್ಟೋರೆಂಟ್ ಅಲ್ಲ, ಇದು ಸ್ಟ್ರೀಟ್ ಫುಡ್, ರೋಡ್ ಸೈಡ್ ಮಾರುವಂಥ ಫುಡ್ಡು. ಬಟ್ ಕ್ಲೀನಾಗಿದೆ, ಹೈಜಿನ್ ಆಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಹಾಟ್ ಹಾಟ್ ಆಗಿ ಶೌರ್ಮಾ ರೋಲ್ಸ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸೊ ನಿಮ್ಗೇನಾದ್ರು ಸುಮ್ಮನೆ ಹಾಗೆ ಕ್ಲಬ್ ಹಾಪಿಂಗ್, ಪಬ್ ಹಾಪಿಂಗ್ ಅಥವಾ ರೆಸ್ಟೋರೆಂಟ್ ಹಾಪಿಂಗ್ ಮಾಡಬೇಕು ಅಂದರೆ ಕೋರಮಂಗಲ ಫುಡ್ ಸ್ಟ್ರೀಟ್ಗೆ ಬರ್ಬೋದು. ಯಾಕೆಂದರೆ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಜೊತೆಗೆ ಸಣ್ಣ ಸಣ್ಣ ಸ್ಟ್ರೀಟ್ ಫುಡ್ ಅಂಗಡಿಗಳು ಸಹ ಬೇಕಾದಷ್ಟು ಇದೆ. ಅದರಲ್ಲಿ ಒಂದು ಜಸ್ಟ್ ಶೌರ್ಮಾ. ಸೊ ಶೌರ್ಮಾ ಮಾಡ್ತಾ ಇದ್ದಾರೆ ಅಲ್ಲಿ, ಇವಾಗ ಯಾರೋ ಒಂದು ಆರ್ಡರ್ ಕೊಟ್ಟಿದ್ದಾರೆ, ನೋಡಿ ಹೇಗೆ ಶೌರ್ಮಾ ಮಾಡೋದು ಅಂತ.
ಎಲ್ಲ ಊಟಗಳಲ್ಲೂ ಬೆಸ್ಟ್ ಊಟ ಅಂದರೆ ಇಂಡಿಯನ್ ಕುಸೈನ್. ಯಾಕೆ ಅಂತೀರಾ, ನಮ್ಮ ಇಂಡಿಯನ್ ಸ್ಪೈಸಲ್ಲಿ ಸಿಕ್ಕುವಂಥ ಮಜಾ ಬೇರೆ ಎಲ್ಲೂ ಸಿಕ್ಕಲ್ಲ. ಪಿಜ್ಜಾ, ಬರ್ಗರ್ ಅದು ಇದೆಲ್ಲ ಚೆಂದ, ಆದರೆ ನಾಲ್ಗೆ ರುಚಿ ಕೊಡೋಂಥದ್ದು ಬರೀ ಇಂಡಿಯನ್ ಸ್ಪೈಸಸ್ ಮಾತ್ರ. ಸೊ ದೇಶ ವಿದೇಶಗಳಿಂದೆಲ್ಲ ನಮ್ಮ ಇಂಡಿಯನ್ ಸ್ಪೈಸ್ಗೆ ಭಾರಿ ಬೇಡಿಕೆ ಇದೆ. ಸೊ ಅಂಥದ್ದೇ ಒಂದು ಇಂಡಿಯನ್ ಫುಡ್ನ ಸರ್ವ್ ಮಾಡುವ ಹೋಟೆಲ್ ಮುಂದೆ ನಾನು ಅಂತಿದ್ದೀನಿ. ಅದನ್ನೇ ತಂದೂರ್ ಹಟ್ ಅಂತ ಕರೀತಾರೆ. ಯಸ್, ಇಲ್ಲಿನ ನಾರ್ತ್ ಇಂಡಿಯನ್ ಡಿಶಸ್ ಅಲ್ವಾ, ಎಸ್ಪೆಷಲಿ ಚಿಕನ್ ಕಬಾಬ್ ವರ್ಲ್ಡ್ ಫೇಮಸ್. ತುಂಬ ಜನ ಇಲ್ಲಿ ಬರೀ ಚಿಕನ್ ಕಬಾಬ್ ತಿನ್ನೋಕ್ಕೆ ಅಂತ ತುಂಬ ಬೇರೆ ಬೇರೆ ದೂರದ ಜಾಗಗಳಿಂದ ಬರ್ತಾರೆ. ಸೊ ನಾನೀಗ ಹೋಗಿ ಅಲ್ಲಿನ ಫುಡ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ತೊಗೊಂಡು ನಿಮಗೆ ಕೊಡ್ತೀನಿ. ಹಾಗೆ ಏನೇನು ಸರ್ವ್ ಮಾಡ್ತಿದ್ದಾರೆ ಅಂತ ನಾವು ಡೈರೆಕ್ಟಾಗಿ ಅವ್ರ ಹೋಟೆಲ್ ಒಳಗೆ ಹೋಗ್ಬಿಟ್ಟು ನೋಡೋಣ. ಹಾಂ, ಗ್ರೇಟ್ ಮೆನು ಎಲ್ಲ ಇದೆ. ಮೊಘಲಾಯ್ ಇದೆ, ತಂದೂರಿ ಇದೆ, ಚೈನೀಸ್ ಇದೆ. ಸೊ ಒಂದೇ ಡಿಶ್ನ ಟೇಸ್ಟ್ ಮಾಡೇ ಬಿಡೋಣ ಅಂತೀರಲ್ಲ. ಸೊ ನಮ್ಮ ಜೊತೆ ಹೋಟೆಲ್ ಓನರೇ ಇದ್ದಾರೆ. ಸೊ ಅವ್ರ ಹತ್ರ ಕೇಳ್ಬಿಡೋಣ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ. ಅವರೇ ಬೆಟರ್ ಆಗಿ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಮಾತಾಡಿದ್ರು. ಸೊ ವೆಲ್ಕಮ್ ಟು ದ ಶೋ. ಓಕೆ, ಇಲ್ಲಿ ಪಾಸ್ ಆದಾಗೆಲ್ಲ ಅನ್ಕೊತಾ ಇರ್ತೀನಿ ಇಲ್ಲಿ ಸಿಕ್ಕುವಂಥ ವೆಜಿಟೇರಿಯನ್ ನಾರ್ತ್ ಇಂಡಿಯನ್ ಫುಡ್ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ದೇ ಯೂಸ್ ಟು ಟೆಲ್ ವಾವ್ ಇಲ್ಲಿ ಚಿಕನ್ ಕಬಾಬ್ಸ್ ಚಿಕನ್ ಡಿಶಸ್ ಎಲ್ಲ ವೆರಿ ಫೇಮಸ್ ಅಂತ. ಪನೀರ್ ಮೇತಿ ಚಮನ್ ಅಂತ ಅಂದಿರೋದೆ. ಓಕೆ, ಇಟ್ಸ್ ರಿಯಲಿ ನೈಸ್ ಬಟ್ ನಾನ್ ಸ್ಪೈಸಿ. ಓಕೆ, ಮೀಡಿಯಂ ಸ್ಪೈಸಿ ಅಂತ ಚೆನ್ನಾಗಿದೆ. ಬಟ್ ಪನೀರ್ ಟಿಕ್ಕ ಇಟ್ಸ್ ರಿಯಲಿ ನೈಸ್. ನಾನ್ ವೆಜಿಟೇರಿಯನ್ ಅಲ್ಲಿ ನಾನ್ ವೆಜ್ ತಂದೂರಿ ಚಿಕನ್, ಆಲ್ ತಂದೂರಿ ಐಟಮ್ ಇಟ್ಸ್ ನೈಸ್. ಸ್ಪೆಷಲಿ ಶು ಹ್ಯಾವ್ ಒನ್ ಕಾಲ್ಡ್ ಇಮ್ರಾನ ಪಾಂಚ. ಇಟ್ಸ್ ಸೋ ಕಲರ್ಫುಲ್ಲಿ ಡೆಕೊರೇಟೆಡ್. ನೋಡ್ತಾ ಇದೀವಲ್ಲ ಪನ್ನೀರ್ ಟಿಕ್ಕನ ಎಷ್ಟು ಕಲರ್ಫುಲ್ಲಾಗಿ ಸರ್ವ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನನಗೆ ಅದ್ರ ಡೆಕೋರೇಷನ್ ನೋಡಿದ್ರೆ ತಿನ್ನೋಕ್ಕೆ ಮನಸ್ಸಾಗ್ತಾ ಇಲ್ಲ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಐ ಥಿಂಕ್ ಇದ್ರ ಟೇಸ್ಟು ಸಹ ಅಷ್ಟೇ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಸೊ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಪನ್ನೀರ್ ಸೋ ಫ್ರೆಶ್, ನಾನು ಬಾವಳಗಿದ ತಕ್ಷಣ ಕರ್ಗೋಯ್ತು. ಹಾಗೆ ಅದಕ್ಕೆ ಹಾಕಿರೋ ಮಸಾಲ ಆ್ಯಂಡ್ ದ ಪನ್ನೀರ್ ಇಸ್ ಗೋಯಿಂಗ್ ವೆರಿ ವೆಲ್. ವೆರಿ ಐ ಮೀನ್ ನಾನು ತಿಂದಿರುವಂಥ ಪನ್ನೀರ್ ಟಿಕ್ಕಲ್ ಇದು ದಿ ಬೆಸ್ಟ್. ಸೊ ವೆಜಿಟೇರಿಯನ್ಸ್ ಎಲ್ಲ ಈ ಕಡೆ ಬಂದಾಗ ಇರೋ ವೆರಿ 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 ಫೇಮಸ್ ವೆರಿ ಸ್ಪೆಷಲ್ ಪನ್ನೀರ್ ಟಿಕ್ಕನ ಟೇಸ್ಟ್ ಮಾಡಲೇಬೇಕು. ಹೈಲಿ ರೆಕಮೆಂಡೆಡ್ ಆ್ಯಕ್ಚುಲಿ, ಇಟ್ಸ್ ವೆರಿ ನೈಸ್. ಹಾಂ, ನಾನಾಗಲೇ ಹೇಳ್ದಂಗೆ ಕೋರಮಂಗಲ ಫುಡ್ ಸ್ಟ್ರೀಟಲ್ಲಿ ಸ್ಟ್ರೀಟ್ ಫುಡ್ ವೆರಿ ಫೇಮಸ್. ಈಗ ಅದೇ ಥರದ ಕೆಲವೊಂದಿಷ್ಟು ಸ್ಟ್ರೀಟ್ ಫುಡ್ ಹೋಟೆಲ್ಸ್ ಮುಂದೆ ನಿಂತಿದ್ದೀನಿ. ನೀವು ನನ್ನಿಂದ ನೋಡ್ತಾ ಇರೋದು ತುಂಡೆ ಕಬಾಬಿ. ಕಬಾಬ್ಗಳಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲೊಂದು ಹೋಟೆಲ್ ಇದೆ, ವೆರಿ ಫೇಮಸ್. ಇಲ್ಲಿನ ಕಬಾಬ್ ತಿನ್ನೋಕ್ಕೆ ಜನ ತುಂಬ ತುಂಬ ದೂರದಿಂದ ಬರ್ತಾರೆ. ಸೊ ನೀವೀಗ ಡೈರೆಕ್ಟಾಗಿ ಅದ್ರ ಕಿಚನ್ ಒಳಗೆ ಹೋಗಿ ನೋಡ್ಬೋದು ಹೇಗೆ ಕಬಾಬ್ನ ಹಾಗೆ ರೊಟ್ಟಿಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಕಬಾಬ್, ಕಾಟಿ ಕಬಾಬ್, ರುಮಾಲಿ ರೋಟಿ, ಓ ಮೈ ಗಾಡ್. ನಾನ್ ವೆಜ್ ಪ್ರಿಯರ್ಗೆಲ್ಲ ಬ್ಯೂಟಿಫುಲ್ ಆದ ಒಂದು ಯಮ್ಮಿ ಫುಡ್ನ ಸರ್ವ್ ಮಾಡುವಂಥ ಡೆಸ್ಟಿನೇಷನ್ನ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಕೋರಮಂಗ್ಲಾಗ ಬಂದರೆ ಕಬಾಬ್ ತಿನ್ಬೇಕಂತಂದ್ರೆ ಬೇಗ ಇಲ್ಲಿಗೆ ಬನ್ನಿ. ಸೊ ನಾನೀಗ ತುಂಡೆ ಕಬಾಬ್ ಇಂದ ಅದ್ರ ಪಕ್ಕದಲ್ಲೇ ಇರುವಂಥ ಲಜೀಜ್ ರೆಸ್ಟೋರೆಂಟ್ ಒಳಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ರಂಜಾನ್ ಟೈಮಲ್ಲಿ ಇಲ್ಲಿ ಬಂದರೆ ಅಲ್ಲ ಜನ ಮುಗಿದು ಬಿದ್ದು ನಿಂತ್ಕೊಂಡು ಇಲ್ಲಿನ ಕಬಾಬ್ಗಳನ್ನ, ಇಲ್ಲಿನ ಪರೋಟಗಳನ್ನ, ಇಲ್ಲಿನ ಚಿಕನ್ ಐಟಮ್ಸ್ನ, ಮಟನ್ ಐಟಮ್ಸ್ನ ಟೇಸ್ಟ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಸೊ ನೀವಿವಾಗ ಅವರ ಕಿಚನಲ್ಲಿ ಏನೇನು ಪ್ರಿಪೇರ್ ಆಗ್ತಿದೆ ಅನ್ನೋದನ್ನು ನೋಡ್ಬೋದು. ಸೊ ನಾವು ಒಳಗೆ ಹೋಗ್ತಾ ಇದ್ದೀನಿ ಇಲ್ಲಿ ಏನೇನು ತಯಾರು ಮಾಡ್ತಿದ್ದಾರೆ ಫ್ರೆಶ್ ಆಗಿ ಅಂತ ನೋಡೋದಕ್ಕೆ. ಬಿರಿಯಾನಿ, ಪಾಸ್ತಾ, ನೂಡಲ್ಸ್, ಕಬಾಬ್ಸ್ ಇದೆಲ್ಲ ನೋಡಿ ಒಂದಿಷ್ಟು ನಾನು ತಿಂದಾದಮೇಲೆ ಈಗ ಡೆಸರ್ಟ್ ತಿನ್ನುವ ಟೈಮ್ ಇದೆ. ಇಲ್ಲಿ ಆ್ಯಕ್ಚುಲಿ ಒಂದು ವೆರಿ ಫೇಮಸ್ ಬೇಕ್ರಿ ಇದೆ, ಕ್ಯಾಲ್ವಿನ್ಸ್ ಬೇಕ್ರಿ ಅಂತ. ಇಲ್ಲಿ ಕಲರ್ ಕಲರ್ ಪೇಸ್ಟ್ರೀಸ್, ಯಮ್ಮಿ ಯಮ್ಮಿ ಬ್ರೆಡ್ ಐಟಮ್ಸ್, ಪಫ್ಸ್. ಹಾಂ, ನಿಮಗೆ ಗೊತ್ತಲ್ಲ ಬೇಕ್ರಿಲಿ ಏನೇನು ಸಿಗುತ್ತೆ. ಸೊ ಒಳಗೆ ಹೋಗಿ ಏನೇನು ಡೆಸರ್ಟ್ನ ಸರ್ವ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ.
ಬರೀ ಡಿಸ್ಪ್ಲೇ ಮಾತ್ರ. ಬ್ರೆಡ್ಡಲ್ಲಿ ಯಾವ ಥರ ಮೊಸಳೆ ಹಾವು ಎಲ್ಲ ನೋಡಿದಿರಾ ನೋಡಿ, ಇಲ್ಲಿ ಡಿಸ್ಪ್ಲೇಗೋಸ್ಕರ ಇಟ್ಟಿದ್ದಾರೆ ಮೊಸಳೆ ಹಾವು ಎಲ್ಲ ಬ್ರೆಡ್ಡಲ್ಲಿ ಮಾಡಿ. ಥ್ಯಾಂಕ್ ಯು. ಬ್ಲೂ ಬೆರಿ ಚೀಸ್ ಕೇಕ್ ನನಗೆ ತುಂಬ ಇಷ್ಟ. ಅದು ಆ್ಯಕ್ಚುಲಿ ಎಲ್ಲೋದ್ರೂ ಫಸ್ಟ್ ಆರ್ಡರ್ ಮಾಡಿದೆ ನಾನು ಬ್ಲೂ ಬೆರಿ ಚೀಸ್ ಕೇಕ್. ಸೊ ಐ ಜಸ್ಟ್ ಲವ್ ಇಟ್. ಯಮ್ಮಿ ಡೆಸರ್ಟ್ನ ಸರ್ವ್ ಮಾಡುವಂಥ ಕ್ಯಾಲ್ವಿನ್ಸ್ ಬೇಕ್ರಿ ಓನರೇ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಬ್ರ್ಯಾಂಡ್ ಸ್ಪೆಷಾಲಿಟಿ ಬಗ್ಗೆ. ಸೊ ವೆಲ್ಕಮ್ ಟು ದ ಶೋ. ಸೊ ಇಟ್ಸ್ ಬೀನ್ ಲೈಕ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಫಾರ್ ಸ್ವೀಟ್ಸ್. ಕೋರಮಂಗಲ ಫುಡ್ ಸ್ಟ್ರೀಟಿಗೆ ಬಂದರೆ ಕ್ಯಾಲ್ವಿನ್ ಬೇಕ್ರಿಗೆ ನಾವು ಡೆಸರ್ಟ್ಸ್ ತಿನ್ನೋಕ್ಕೆ ಬರಲೇಬೇಕು. ಇಟ್ಸ್ ಬೀನ್ ಲೈಕ್ ಒನ್ ಲ್ಯಾಂಡ್ ಮಾರ್ಕ್, ಮೇಜರ್ ಲ್ಯಾಂಡ್ ಮಾರ್ಕ್ ಫುಡ್ ಡೆಸರ್ಟ್. ಸೊ ಒಂದು ಸ್ವಲ್ಪ ನಿಮ್ಮ ಬ್ರ್ಯಾಂಡ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ. ಪ್ರಾಡಕ್ಟ್ಸ್ ಡೆಸರ್ಟ್ಸ್ ನೀವು ಹೇಳಿದಂತೆ ಡೆಸರ್ಟ್ಸ್ಗೆ ನಾವು ತುಂಬ ಫೇಮಸ್ ಆಗಿದ್ದೀವಿ. ಅದರಲ್ಲೂ ಕೂಡ ನಮ್ಮ ಕೆಲವು ಒಂದು ಇನ್ನೂ ಸ್ಪೆಷಾಲಿಟೀಸ್ ಏನಂತಂದರೆ ಚೀಸ್ ಕೇಕ್ಸು. ಅದರಲ್ಲೂ ನಾವೊಂದು ನಾವೇ ಒಂದು ರಿಸರ್ಚ್ ಮಾಡಿ ತೆಗೆದಂಥ ಒಂದು ಗುಲಾಬ್ ಜಾಮೂನ್ ಚೀಸ್ ಕೇಕ್ ಸಾಕಷ್ಟು ಹೆಸರು ಪಡೆದಿದೆ. ಓಕೆ, ನೋಡ್ತಾ ಇದ್ದಿಲ್ಲ ಇಲ್ಲಿನ ಚೀಸ್ ಕೇಕ್ನ ಟೇಸ್ಟ್ ಮಾಡಿ ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಕೋರಮಂಗಲ ಕಡೆ ಬಂದಾಗ ಇಲ್ಲಿ ಬರೋದು ನಾ ಮರಿಬೇಡಿ. ಸೊ ಫ್ರೆಂಡ್ಸ್, ನಿಮಗೋಸ್ಕರ ಕೋರಮಂಗಲ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಇಲ್ಲಿನ ಊಟಗಳನ್ನ ಟೇಸ್ಟ್ ಮಾಡಿ ಒಂದು 100 ಗ್ರಾಮ್ ದಪ್ಪ ಆಗಿದ್ದೀನಿ ಅನಿಸುತ್ತೆ. ಸೊ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕೆಂಡು ನಿಮ್ಮ ವೀಕೆಂಡ್ಗೆ ಒಂದಿಷ್ಟು ಫುಡ್ ಡೆಸ್ಟಿನೇಷನ್ನ ಆ್ಯಡ್ ಮಾಡಿದ್ದೀನಿ ಅನ್ನೋ ನಂಬಿಕೆಯೊಂದಿಗೆ ನಾನು ನನ್ನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಯು ಪೀಪಲ್ ಹ್ಯಾವ್ ಅ ಗ್ರೇಟ್ ಫುಡಿ ವೀಕೆಂಡ್ ಆ್ಯಂಡ್ ನಾನು ನಿಮಗೆ ಈಗ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಹೋಗುವ ಟೈಮ್ ಬಂದಿದೆ. ಸೊ ಯು ಪೀಪಲ್ ಹ್ಯಾವ್ ಅ ಗ್ರೇಟ್ ವೀಕೆಂಡ್.